ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ರೈತರಿಗೆ ಅನುಕೂಲವಾದಂತ ವಿಡಿಯೋಗಳು ಮಾಡ್ತಾ ಇದ್ದೀನಿ ಹಾಲು ಕರೆಯುವ ಯಂತ್ರಗಳು ಆಮೇಲೆ ಮಷಿನ್ಗಳಾಗಲಿ ಆಮೇಲೆ ಬೆಣ್ಣೆ ತೆಗೆಯುವಂತ ಮಷಿನ್ಗಳಾಗಲಿ ಸೊ ಬಹಳ ಜನ ಕೇಳ್ತಾ ಇದ್ದಾರೆ ಯಾಕಂದ್ರೆ ಹಸು ಸಾಕಾಣಿಕೆ ಮಾಡಿರೋರು ಹೆಚ್ಎಫ್ ಆಗಲಿ ಆಮೇಲೆ ಕರು ಸಾಕಾಣಿಕೆ ಅಂತಲ್ಲ ಸೊ ನಮ್ಮ ಕಡೆ ಏನಂತಂದ್ರೆ ಮೂರನೇ ಕಡೆ ಎಮ್ಮೆಗಳು ಸಾಕಾಣಿಕೆ ಮಾಡ್ತಾರೆ ಅಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಹಾಲು ಕರೆಯೋಸ್ಕರ ಅದ್ರಲ್ಲಿ ಯಾರು ಮಷಿನ್ಗಳು ಇಲ್ಲವ ಎಲ್ಲೂ ಇಲ್ಲವ ಸೊ ಕಂಪ್ಲೀಟ್ ಆಗಿ ಏನ್ ಪ್ರೈಸ್ ಅಲ್ಲಿ ಇದೆ ಯಾವ ತರ ವರ್ಕ್ ಮಾಡುತ್ತೆ ಆಮೇಲೆ ಬೆಣ್ಣೆ ತೆಗೆಯುವಂತ ಮಷಿನ್ ಇದೆ ಇಲ್ಲಿ ಸೊ ಬೆಣ್ಣೆ ತೆಗೆಯುವಂತ ಮಷಿನ್ ಯಾವ ತರ ಇದೆ ಸೊ ಈಗೇನಂತಂದ್ರೆ ಎಲ್ಲಾನು ಮಷಿನ್ ಸಿಸ್ಟಮ್ ಆಗಿದಾವ ಸೊ ಹಾಗಾಗಿ ನಮ್ ಜನಗಳಿಗೆ ಈ ವಿಡಿಯೋ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ನಾನು ಸೊ ಯಾರೇ ಬೇಕಾಗಿತ್ತು ಅಂದ್ರೆ ನಾನು ಕೋಯಂಬತ್ತೂರ್ ಇದ್ದೀನಿ ಅಂದ್ರೆ ತಮಿಳ್ನಾಡು ಬಂದಿದ್ದೀನಿ ನಾನು ನನ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಕೋಯಿನ್ ಕ್ಲಾಸಿಕ್ ಇಂಡಸ್ಟ್ರಿ ಅಂತ ಹೇಳಿಸಿ ಈಗಾಗಲೇ ವಿಡಿಯೋಗಳು ಮಾಡಿದ್ದೀನಿ ಅಲ್ಲಿಂದ ನಿಮ್ಗೆ ಹೋಲ್ಸೇಲ್ ರೇಟ್ ಅಲ್ಲಿ ಅಂದ್ರೆ ಮ್ಯಾನುಫ್ಯಾಕ್ಚರ್ ಟು ರೈತರು ಗ್ರಾಹಕರು ಆ ತರ ಅಂದ್ರೆ ಮಧ್ಯವರ್ತಿಗಳು ಯಾರು ಬರಲ್ಲ ಇಲ್ಲಿ ನಿಮ್ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಮತ್ತೆ ಕ್ವಾಲಿಟಿ ಗುಣಮಟ್ಟ ಸೊ ಯಾವ ತರ ಇದೆ ಅಂತ ಅನ್ಕೊಂಡು ಸಂಪೂರ್ಣವಾದ ಮಾಹಿತಿ ಸುಚಿತ್ರ ಮೇಡಮ್ ಮಾಡಿದ್ದಾರೆ ಸೊ ಅವ್ರಿಗೆ ಕೊಡ್ತೀನಿ ನಾನು ಸೊ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ವಿಡಿಯೋ ಚಾಲ್ ಮಾಡ್ತೀನಿ ಹಾ ಮೇಡಮ್ ನಮಸ್ತೆ ಹಾ ಹೇಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಮೇಡಮ್ ಮತ್ತೊಮ್ಮೆ ನಿಮ್ಮ ಒಂದು ಕಂಪನಿಯಿಂದ ಇರುವಂತಹ ಪ್ರಾಡಕ್ಟ್ ನ ನಮ್ಮ ರೈತರಿಗೆ ರೈತರ ಪರವಾಗಿ ವಿಡಿಯೋಗಳು ನಾನು ಮಾಡ್ಬೇಕಾ ಸರ್ ಬಹಳಷ್ಟು ಜನ ಅಂತಿದ್ದಾರೆ ಸರ್ ಅಗ್ರಿಕಲ್ಚರ್ ರಿಲೇಟೆಡ್ ಎಷ್ಟು ಇಕ್ವಿಪ್ಮೆಂಟ್ಸ್ ಬರುತ್ತೆ ಒಂದೊಂದಾಗಿ ಮಾಡಿ ನಮ್ಗೆ ಅನುಕೂಲ ಆಗಬೇಕು ಮ್ಯಾನುಫ್ಯಾಕ್ಚರ್ ತು ರೈತರಿಗೆ ಸಿಗಬೇಕು ಅದಕ್ಕೆ ನಾನು ಶಾಪ್ಗಳಲ್ಲಿ ಮಾಡಬೇಕಾದ್ರೆ ಎಷ್ಟೋ ಇದು ಕರ್ನಾಟಕದಲ್ಲಿ ಬಟ್ ಕೋಯಂಬತ್ತೂರ್ಗೆ ಬಂದಿದ್ದೀನಿ ಅಂದ್ರೆ ಮ್ಯಾನುಫ್ಯಾಕ್ಚರ್ ಇದ್ರೆ ಅವರಿಗೆ ಒಂದು ಒಳ್ಳೆ ರೇಟ್ ಅಲ್ಲಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಅನ್ಕೊಂಡು ಇದು ಮಾಡ್ತಾ ಇದ್ರು ಮೇಡಮ್ ಈಗ ಮಿಲ್ಕ್ ಪ್ರೊಡಕ್ಷನ್ ಬಗ್ಗೆ ಇಲ್ಲಿ ಬೇಕಾಗುವಂತ ಇಕ್ವಿಪ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡಿ ಕರಿತಾದ್ರು ಹ್ಯಾಂಡಲ್ ಮಾಡಿ ಎಲ್ಲ ಕರಿತಾ ಇದ್ರು ಆವಾಗೆಲ್ಲ ನಮ್ಗೆ ತುಂಬಾ ಜನ ಲೇಬರ್ಸ್ ಇದ್ದಾ ಇದ್ರು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿದ್ರು ಎಲ್ರಿಗೂ ಸ್ವಲ್ಪ ಟೈಮ್ ಸಿಕ್ತು ಇವಾಗೆಲ್ಲ ನೋಡಿದ್ರೆ ಎಲ್ಲ ಐಸೋಲೇಟೆಡ್ ಫ್ಯಾಮಿಲಿ ಯಾರಿಗೂ ಟೈಮ್ ಸಿಗೋದಿಲ್ಲ ಹೇಗಾದ್ರೆ ಎಲ್ಲ ಇವಾಗೆಲ್ಲ ಯಂತ್ರಮಯ ಎಲ್ಲ ಯಂತ್ರಮಯ ಕೆಲ್ಸಗಾರನೇ ಸಿಗ್ತಾ ಇಲ್ಲ ಮೇಡಮ್ ಕೆಲ್ಸ ಕರೆದ್ರೆ ಲೇಬರ್ ಗಳೇ ಬರ್ತಾ ಇಲ್ಲ ಆ ತರ ಇದೆ ಪ್ರಣವಾಗುತ್ತೆ ನಮಗೂ ಸ್ವಲ್ಪ ಟೈಮ್ ಇಲ್ಲ ಆಗಿದ್ರೆ ನಮ್ಗೆ ಹಾಲ್ ಪೂರ್ತಿ ಎಲ್ಲ ಹಾಳಾಗ್ಬಿಡುತ್ತೆ ನಮ್ಗೆ ಟೈಮ್ ನಾವು ದುಡ್ಡು ಕೊಟ್ಟರು ಲೇಬರ್ ಬರಬೇಕು ಹಾಗೆ ಅದನ್ನು ಅವ್ರಿಗೂ ಟೈಮ್ಗೆ ಬರೋದಿಲ್ಲ ನಮ್ದು ಕೆಲಸ ಅಂತೂ ಟೈಮ್ಗೆ ಆಗೋದಿಲ್ಲ ನಡೆಯೋದಿಲ್ಲ ಮತ್ತೆ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಇದು ಮಿಲ್ಕಿಂಗ್ ಮಿಷಿನ್ ಅಂತ ಇದರಲ್ಲಿ ವೇರಿಯಸ್ ಮಾಡೆಲ್ಸ್ ಇದೆ ಇದೊಂದು ಬೇಸಿಕ್ ಮಾಡೆಲ್ ನೋಡಿದ್ರೆ ಇದು ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಅಂತ ಹೆಸರು ಮೇಡಮ್ ಯಾವ ತರ ವರ್ಕ್ ಮಾಡ್ತೀರಿ ಯಾವ ತರ ಇದು ಮಾಡ್ತೀರಿ ಒಂದ್ರಿಂದ ಐದು ಹಸು ಇಟ್ಕೊಂಡಿರ್ತಾರಲ್ವಾ ಅವ್ರಿಗೆ ಇದು ಯೂಸ್ ಆಗುತ್ತೆ ನೀವೇ ಒಂದು ಜಾಗದಲ್ಲಿ ಇದು ಮಿಷಿನ್ ನೀವು ಫಿಟ್ ಮಾಡ್ಕೋಬಹುದು ಇದ್ರ ನೋಡಿದ್ರೆ ಅರ್ಧ ಹೆಚ್ಪಿ ಇಂಜಿನ್ ಬರುತ್ತೆ ನಿಮಗೆ ಓಕೆ ಅರ್ಧ ಹೆಚ್ಪಿ ಮೋಟಾರ್ ಬರುತ್ತೆ ಅರ್ಧ ಹೆಚ್ಪಿ ಮೋಟಾರ್ ಒಂದು 25 ಲೀಟರ್ ಕ್ಯಾನ್ ಸೆಟ್ ಬರುತ್ತೆ ಕ್ಯಾನ್ ಅದ್ರ ಜೊತೆನಾ ಮೇಡಮ್ ಜೊತೆಗೆ ಒಂದು 25 ಲೀಟರ್ ಕ್ಯಾನ್ ಸೆಟ್ ಬರುತ್ತೆ ನಿಮಗೆ ಇದು ನೀವು ಒಂದೇ ಜಾಗದಲ್ಲಿ ಮಿಷಿನ್ ಫಿಟ್ ಮಾಡ್ಕೊಂಡು ಒಂದೊಂದು ಹಸುವಾಗಿ ನೀವು ಬಂದು ಇಲ್ಲಿ ಹತ್ರ ನಿಂತ್ಕೊಂಡು ಇದು ನೀವು ಹಾಲು ಕರ್ಕೋಬಹುದು ಇದು ನೋಡಿದ್ರೆ ಇದೆಲ್ಲ ಪಲ್ಸಿಟ್ ಅಂತ ಇದು ನೀವು ಕೇಳ್ಬೋದು ನಾವು ಮಿಷಿನ್ ಅಲ್ಲಿ ನಾವು ಮೋಟಾರ್ ಇಟ್ಟರು ನಾವು ಹಾಲು ಕರೆದ್ರೆ ಹಸುಗೆ ಏನು ತೊಂದರೆ ಆಗೋದಿಲ್ವಾ ಹೌದು ಮೇಡಮ್ ಬಹಳ ಜನ ಹಂಗೆ ಅಂತಿರ್ತಾರೆ ಈಗ ಹಾಲು ಬರೋದು ಕಡಿಮೆ ಆಯ್ತು ಅಂದ್ರೆ ಮಷಿನ್ ಹಂಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಏನಾದ್ರೂ ಎಫೆಕ್ಟ್ ಆಗುತ್ತೆ ಜಾನುವಾರುಗಳು ಜೀವಂತ ಪ್ರಾಣಿಗಳು ಔಟರ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ನಾವು ಇಲ್ಲಿ ನೋಡಿದ್ರೆ ಕೆಲವರಿಗೆ ಇನ್ನೂ ಅದು ಅನುಮಾನ ಇದೆ ಇದು ನೋಡಿದ್ರೆ ಇದೆಲ್ಲ ಹಾಲು ಕರೆಗೆ ಇದೆಲ್ಲ ಪಲ್ಸೇಟ್ ಟೈಪ್ ಇದು ನೋಡಿದ್ರೆ ಇದೆಲ್ಲ ಇದು ನೋಡಿದ್ರೆ ಇದು ನೀವು ಹಾಲ್ಗೆ ಮಡಿಗೆ ಇದು ನೀವು ಹಾಕೊಂಡ್ ಬಿಟ್ರೆ ಇದು ಏನಾಗುತ್ತೆ ಅಂದ್ರೆ ಇದು ಮಸಾಜ್ ಕೊಡೋ ತರ ಇರುತ್ತೆ ಬಿಟ್ಟು ಬಿಟ್ಟುನೆ ಹಿಡಿಯುತ್ತೆ ನಿಮ್ಗೆ ಒಂದೊಂದು ಸೆಕೆಂಡ್ಗೂ ಬಿಟ್ಟು ಬಿಟ್ಟುನೆ ಹಿಡಿಯುತ್ತೆ ಹಾಲ್ ನಿಂತೋಗ್ಬಿಟ್ರೆ ಆಟೋಮೆಟಿಕ್ ಆಗಿ ಅದೇ ಸ್ಟಾಪ್ ಆಗುತ್ತೆ ನಿಮ್ಗೆ ಇದೆ ಟೆಕ್ನಾಲಜಿ ಅದು ಹಸುಗೆ ಏನು ನಿಮ್ಗೆ ತೊಂದರೆ ಇಲ್ಲ ಹಸುಗೆ ಕೆಲವು ಕೇಳ್ತಾರೆ ಹಸುಗೆ ಏನಾದ್ರೂ ರಕ್ತ ಬರುತ್ತಾ ಬ್ಲಡ್ ಬರುತ್ತೆ ಅಂತ ಕೇಳ್ತಾರೆ ಏನು ಬರೋದಿಲ್ಲ ನೋಡಿದ್ರೆ ನೋಡಿದ್ರೆ ಇದೆಲ್ಲ ಟ್ರಾನ್ಸ್ಪರೆಂಟ್ ಪೈಪ್ ಲೈನ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಉದ್ದೇಶ ಮೇಡಮ್ ನೋಡಿದ್ರೆ ಈಗ ಹಾಲ್ ಬಂದು ಇದ್ರ ಒಳಗೆ ಆಗೋದಿಲ್ವಾ ನಿಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ನಿಮ್ಗೆ ಏನಾದ್ರು ಪೈಪ್ ಲೈನ್ ಸ್ಟೇನ್ಲೆಸ್ ಸ್ಟೀಲ್ ಇದೆ ಎಂಎಸ್ ಅಲ್ಲಿ ಕೊಟ್ರೆ ನಿಮ್ಗೆ ಬೇಗ ರಸ್ತ ಆಗತ್ತೆ ಮತ್ತೆ ಈಗ ಹಾಲ್ ಇದ್ರ ಒಳಗೆ ಹೋಗತ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಹೌದು ಮೇಡಮ್ ಮತ್ತೆ ಇನ್ನೊಂದು ಏನಾಗಿದೆ ಇದು ನಮ್ಗೆ ಫುಡ್ ಗ್ರೇಡ್ ಮೆಟೀರಿಯಲ್ ಇದು ಓಕೆ ಇದು ಫುಡ್ ಗ್ರೇಡ್ ಮೆಟೀರಿಯಲ್ ಇದು ನಿಮ್ಗೆ ಇದು ನೀವು ಹಾಲು ಹಾಕೊಂಡೇ
ಕಾಣುತ್ತೆ ಅಂದ್ರೆ ಹಾಲು ಹೋಗ್ತಾ ಇದೆ ಇಲ್ಲ ನಿಂತ್ಕೊಂಡಿದೆಯಾ ಇಲ್ಲ ಅಂತ ನಿಮಗೆ ಇದರಲ್ಲಿ ಸಣ್ಣಾಗಿ ಕಾಣಿಸುತ್ತೆ ನೋಡಿದ್ರೆ ಇದು ನೋಡಿದ್ರೆ ಇದು ಟ್ರಾನ್ಸ್ಲಿಟ್ ನೋಡಿದ್ರೆ ಇದು ಟ್ರಾನ್ಸ್ಪರೆಂಟ್ ಲಿಡ್ ಮನ್ಸ್ ನಿಮಗೆ ಹಾಲು ತುಂಬಿದಾದ್ಮೇಲೆ ನೀವು ಚೆನ್ನಾಗಿ ನೋಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ಹಾಲನ್ನ ಬೇರೆ ಪಾತ್ರೆಗೆ ನೀವು ಮಾಸ್ಕೊಂಡು ಆದ್ಮೇಲೆ ಪುನಃ ನೀವು ಈ ಕ್ಯಾನ್ ಚೆಕ್ನ ನೀವು ಯೂಸ್ ಮಾಡ್ಕೋಬಹುದು ಮೇಡಂ ತೋರಿಸ್ತಾ ಇದೆ ಅದನ್ನ ತುಂಬಿದ ತೋರಿಸುತ್ತಾ ಅದನ್ನ ಏನಾದರೂ ಇದರಲ್ಲಿ ನಿಮಗೆ ನೋಡಿದ್ರೆ ಇದರಲ್ಲಿ ಟ್ರಾನ್ಸ್ಪರೆಂಟ್ ಲಿಡ್ ಇರುತ್ತೆ ನೋಡಿ ಓ ಕಾಣುತ್ತೆ ಅದರಲ್ಲಿ ಇದರಲ್ಲಿ ಕಾಣಿಸುತ್ತೆ ನಿಮಗೆ ಇದರಲ್ಲಿ ಅದಕ್ಕೆ ಟ್ರಾನ್ಸ್ಪರೆಂಟ್ ಯೂಸ್ ಮಾಡಿದ್ರೆ ಮೇಡಂ ಟ್ರಾನ್ಸ್ಪರೆಂಟ್ ಯೂಸ್ ಮಾಡ್ತಾ ಇದೀವಿ ಓಕೆ ಹೇಳಿದ ತರ ನಿಮಗೆ ಹಸುಗೆ ಬಂದು ಮಸಾಜ್ ಮಾಡೋ ತರನೇ ಇರುತ್ತೆ ನಿಮಗೆ ಯಾವುದೇ ಒಂದು ತೊಟ್ಟಿಗೆ ಏನು ಪ್ರಾಬ್ಲಮ್ ಆಗಲ್ಲ मैडम बेसिक अडवांस हसुगळु साकाणिके हसु बेकंद्रे आ तर माडबहुदु मेडम अंद्रे अदक्के इवु गालिगळु कोट्टिद्दारे मेडम ಆ ತಗೊಂಡು ತಳ್ಕೊಂತ ಹೋಗಿ ಹಸುವಿದ್ದಲ್ಲಿಗೆ ಗಾಳಿ ತರ ಒಂದು ಗಾಳಿ ತರ ಇದೆ ನೋಡಿ ಈ ತರ ನೀವು ಯೂಸ್ ಮಾಡ್ಕೋಬಹುದು ಓಕೆ ಆ ಈ ತರ ಮುಂದೆ ಬರುತ್ತೆ ಕ್ಯಾನ್ ಅಲ್ಲಿ ಫಿಟ್ ಮಾಡ್ಕೋಬಹುದು ನೀವು ಓಕೆ ಇದು ನೋಡಿದ್ರೆ ಮೋಟಾರ್ ಇಷ್ಟಿದೆ ಅಲ್ಲಿ ಮುಕಾಲ್ ಇಷ್ಟಿ ಮೋಟಾರ್ ಬರುತ್ತೆ ನೋಡಿ ಮೋಟಾರ್ ಯಾತ್ರ ಬರುತ್ತೆ ಮೇಡಂ ಇದರದು ಎಲ್ಲ ಸಿಂಗಲ್ ಫೇಸ್ ಮೇಲೆ ನಡೆಯುತ್ತಾ ಸಿಂಗಲ್ ಫೇನ್ಸಿ ಇಂದ ಫ್ಯೂಚರ್ ಅಲ್ಲಿ ಇನ್ನು ಒಂದು 5 ಹಸು ನೀವು ಎಕ್ಸ್ಟ್ರಾ ಮಾಡ್ಕೋತೀರಾ ಹಾಗೆ ಅಂದ್ರೆ ಆ ಹಸು ಬಂದು ನಿಮಗೆ ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು ಓಕೆ ಮೇಡಂ ಈಗ ಇದರದು ತಿಳಿಸ್ಕೊಳ್ತೀರಾ ಅಂದ್ರೆ ಯಾತ್ರ ಹಸುಗಳಿದೆ ಅಂದ್ರೆ ಇಂಜಿನ್ ಅನ್ನು ಕೂಡಿಸ್ಕೋಬಹುದು ಎರಡು ಟೈಪ್ ಇದೆ ಮೇಡಂ ಕರೆಂಟ್ ಹೋದ್ರೂ ನಡೆಯುತ್ತೆ ಕರೆಂಟ್ ಇದ್ರೂ ನಡೆಯುತ್ತೆ ಇಂಜನ್ ಮೇಡಂ ಯಾತ್ರೆ ಇದೆ ಮೇಡಂ ಇಂಜನ್ ದಕ್ಷತೆ ಇದ್ರದ್ದು ದಕ್ಷತೆ ಇರುತ್ತೆ ಸಿಸ್ಟಮ್ ಅಲ್ಲೇ ಕೊಡ್ತಾರೆ ಅದರ ಮೇಲೆ ನಾವು ಅವಲಂಬನೆ ಆಗಿರ್ತೀವಿ ಆ ಟೈಮ್ ಅಲ್ಲಿ ಮಾಡಕ್ಕಾಗಲ್ಲ ಹೌದು ಕೈಯಲ್ಲಿ ಕರೆಕ್ಟ್ ಆಗಲ್ಲ ಅದನ್ನ ಅದಕ್ಕೋಸ್ಕರ ನಿಮಗೆ ಡ್ಯುಯಲ್ ಪರ್ಪಸ್ ಅಂದ್ರೆ 2 ಇನ್ 1 ತರ ಎಂಜಿನ್ ಬೇಕು ಮತ್ತೆ ಮೋಟಾರ್ ಬೇಕು ಅಂದ್ರೆ ಅದು ನೀವು ಯೂಸ್ ಮಾಡ್ಕೋಬಹುದು ಇದರಲ್ಲಿ ಎರಡು ಫೆಸಿಲಿಟಿ ಇದೆ ಒಂದು ನೀವು ಸಿಂಗಲ್ ಬಕೆಟ್ ತಗೋಬಹುದು 25 ಲೀಟರ್ಸ್ ಕ್ಯಾನ್ ಇಲ್ಲದೇ ಇದ್ರೆ ಡಬಲ್ ಬಕೆಟ್ ಬೇಕು ಅಂದ್ರೆ ಡಬಲ್ ಬಕೆಟ್ ತಗೋಬಹುದು ಯಾಕೆಂದ್ರೆ ಒಂದೊಂದು ಹಸು ಎಷ್ಟು ಹಾಲು ಕರೆಯುತ್ತೆ ವಾಲ್ಯೂಮ್ ಆಫ್ ಮಿಲ್ಕ್ ನಮಗೆ ಗೊತ್ತಿಲ್ಲ
ಹಸುವಿಗೆ ಹಾಲು ಕರೆಯುತ್ತೆ ಸಿಂಗಲ್ ಬಕೆಟ್ ಕೊಡಬಹುದು ಡಬಲ್ ಬಕೆಟ್ ಪ್ರತಿಯೊಂದನ್ನು ಬೇಸಿಕ್ ಇಟ್ಕೊಂಡು ಅಡ್ವಾನ್ಸ್ ಲೆವೆಲ್ ವರೆಗೂ ಅವ್ರ ಕರೆಂಟ್ ಮೇಲೆ ಆಪರೇಟ್ ಮಾಡಲಿ ನಾರ್ಮಲ್ ಆಗಿ ಆಪರೇಟ್ ಮಾಡಲಿ ಇಂಜಿನ್ ಮೇಲೆ ಆಪರೇಟ್ ಮಾಡಲಿ ಚಿಕ್ಕದಾಗಿರಲಿ ಅವರು ಯಾವ ತರ ಬೇಕಾದ್ರೆ ಎಲ್ಲ ಟೈಪ್ಸ್ ಇದೆ ನಿಮಗೆ ಮೇಡಮ್ ಎಲ್ಲಾನು ಟ್ರಾನ್ಸ್ಪೋರ್ಟ್ ಕೊಡ್ತೀರ ಅವ್ರಿಗೆ ಒಂದು ಇಕ್ವಿಪ್ಮೆಂಟ್ಸ್ ಹೋದ್ರು ಅವ್ರಿಗೆಲ್ಲ ಇದು ಮಾಡಿ ಕೊಡ್ತೀರಾ ಮೇಡಮ್ ಕಳಿಸಿ ಕೊಡ್ತೀರಾ ಪೂರ ಎಲ್ಲಾನು ಎಲ್ಲ ವಾಟ್ಸ್ಆಪ್ ಅಲ್ಲಿ ಎಲ್ಲಾನು ತಿಳಿಸ್ಕೊಡ್ತಾರೆ ಅವ್ರಿಗೆ ಮೇಡಮ್ ಈಗ ಹಾಲ್ ಕರೆಯೋ ಎಲ್ಲಾನು ಮಷಿನ್ಗಳು ಅದು ಹಾಲ್ ಕರೆದ ಮೇಲೆ ಬಹಳ ಜನ ಮಾರಾಟ ಮಾಡಲ್ಲ ಸರ್ ನಾವೇ ಬೆಣ್ಣೆ ತೆಗೆದು ನಾವೇ ಇದು ಮಾಡ್ಬೇಕಂತ ಸೊ ಈಗೆಲ್ಲ ಆತರ ಕಾಲ ಹೋಗಿದೆ ಜನರು ಎಲ್ಲ ಚೇಂಜ್ ಬಯಸ್ತಾ ಇದಾರೆ ಸೊ ಯಾವ ತರ ಕೆಲಸ ಮಾಡುತ್ತೆ ಮೇಡಮ್ ಇದನ್ನ ಮಷಿನ್ ಇದು ಇವಾಗ ನೋಡಿದ್ರೆ ಹಾಲ್ ಕದ್ದಿದ್ದ ಆಮೇಲೆ ಮಾರಾಟ ಮಾಡಕ್ಕೆ ಹಳೆ ಕಾಲದಲ್ಲಿ ಎಲ್ಲ ಕಡ್ಗೋಲ್ ಇಟ್ಕೊಂಡು ಕಡಿತಾ ಕೂತಿರೋರು ಕಡ್ಗೋಲ್ ಅಂದ್ರೆ ಈ ಜನರೇಷನ್ ಗೆ ಏನು ಅಂತಾನೆ ಫಸ್ಟ್ ಗೊತ್ತಾಗಲ್ಲ ಕಡ್ಗೋಲ್ ಅಂತ ಕೇಳಿದ್ರೆ ಕೆಲವು ಜನ ಇವಾಗ ಬರೋ ಜನರೇಷನ್ ಗೆ ತುಂಬಾ ಜನಕ್ಕೆ ಕಡ್ಗೋಲ್ ಅಂತ ಏನಂತ ಗೊತ್ತಾಗಲ್ಲ ಮತ್ತೆ ಅದು ಇವಾಗ ಲೇಬರ್ ಶಾರ್ಟೇಜ್ ಇರೋಕಂತಾರೆ ಏನ್ ಮಾಡುತ್ತೆ ಅದಕ್ಕೋಸ್ಕರ ಇದು ಒಂದು ಮಿಷಿನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಕ್ರೀಮ್ ಸಪರೇಟ್ ಅಂತ ಹೆಸರು ಕ್ರೀಮ್ ಸಪರೇಟ್ ಆಗುತ್ತೆ ಇದು ಹಸಿ ಹಾಲ್ ನಂದು ನೀವು ಕರೆದು ಆದ್ಮೇಲೆ ಹಾಗೆ ನೀವು ಹಸಿನ ಹಾಲ್ನ ಸರಿಬಹುದು ಹಾಲ್ ನೀವೇನು ಕಾಯಿಸಿ ಹಾಕ್ಬೇಕು ಹಾಗೆ ಅಂತ ಏನು ಮೊದಲೆಲ್ಲ ಕಾಯಿಸಿ ಹಾಕಿ ಕಡಗೋಲಲ್ಲಿ ಏನು ಮೇಡಮ್ ಆತರ ಮಾಡೋದ್ಬೇಡ ಇದರಲ್ಲಿ ಬಂದು ನಿಮ್ಗೆ ಇದರಲ್ಲಿ ಮೋಟಾರ್ ಇದೆ ನಿಮ್ಗೆ ಇದರಲ್ಲಿ ಮೋಟಾರ್ ಮೇಡಮ್ ಇದೆಲ್ಲ ಹಾಕ್ತಾರ ಮೇಡಮ್ ಇದೇನಿದೆ ಇದೆಲ್ಲ ಈಸಿಯಾಗಿ ಸ್ಟೈನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್ ಮೆಟೀರಿಯಲ್ ಫುಡ್ ಗ್ರೇಡ್ ಇದೆ ಎಲ್ಲಾನು ಸ್ಟೈನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್ ಮೆಟೀರಿಯಲ್ ಮೇಡಮ್ ಇದ್ರ ಯಾವ ತರ ಆಪರೇಟ್ ಮಾಡಬೇಕು ಏನಿಲ್ಲ ಎಲ್ಲ ತಿಳಿಸ್ಕೊಡ್ತ ಜಸ್ಟ್ ತುಂಬಾ ಸಿಂಪಲ್ ಇದು ಡಿಸ್ಮ್ಯಾಂಟಲ್ ಮಾಡಿ ಇಟ್ಟಿದ್ದಾರೆ ಒನ್ಸ್ ನಿಮ್ ಮಿಷಿನ್ ತಗೊಂಡಿದ್ದಾದ್ಮೇಲೆ ನಿಮ್ಗೆ ಪೂರ್ತಿ 100% ಎಲ್ಲ ಫಿಟ್ ಮಾಡಿದ್ರೆ ಬರುತ್ತೆ ಮಿಷಿನ್ಸ್ ಅಂತ ಎಲ್ಲಾನು ಫಿಟ್ ಮಾಡಿ ಒನ್ಸ್ ಮಿಷಿನ್ ಬುಕ್ ಆಗಿದ್ಮೇಲೆ ನೀವು ಮಿಷಿನ್ ತಗೊಂಡಿದ್ದಾದ್ಮೇಲೆ ಏನಾದ್ರೂ ನಿಮ್ಗೆ ಆಪರೇಷನ್ ಇನ್ಸ್ಟ್ರಕ್ಷನ್ಸ್ ಬೇಕು ಅಂದ್ರೆ ನಾನು ಟೆಕ್ನಿಕಲ್ ಎಂಡ್ಲಿಂದ ನಿಮ್ಗೆ ಎಲ್ಲ ತಿಳಿಸ್ಕೊಡೋರು ನಿಮ್ಗೆ ಇದರಲ್ಲಿ ನಿಮ್ಗೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಏನ್ ಮಾಡ್ಬೇಕು ಹಾಗೆಂದ್ರೆ ಇದ್ರಲ್ಲಿ ನಿಮ್ಗೆ ಡಬಲ್ ಅಡ್ವಾಂಟೇಜ್ ಇದೆ ಏನಂದ್ರೆ ಒಂದು ನೀವು ಹಾಲ್ ಕರೆದು ಮಾರಾಟ ಮಾಡ್ತೀರಾ ಮತ್ತೆ ಹಾಲ್ ಮಾರಿದ್ರೆ ನಿಮ್ಗೆ ಅದರಲ್ಲಿ ಒಂದು ನಿಮ್ಗೆ ಮಾರ್ಜಿನ್ ಸಿಗುತ್ತೆ ಅದರಲ್ಲಿ ನಿಮ್ಗೆ ಒಂದು ಇನ್ಕಮ್ ಜನರೇಟ್ ಆಗುತ್ತೆ ಇನ್ನೊಂದು ಹಸಿ ಹಾಲ್ನ ನೀವು ಹಾಲ್ ಮಾರಕ್ ಮುಂಚೆನೆ ಹಸಿ ಹಾಲ್ನ ಇದರಲ್ಲಿ ಸುಳಿದು ಮತ್ತೆ ನೀವು ಒಂದು ಕ್ರೀಮ್ ಸಪರೇಟ್ ಬೆಣ್ಣೆ ಬೆಣ್ಣೆ ನೀವು ಮಾರ್ಬೋದು ಅದರಲ್ಲಿ ಎರಡು ಟೈಪ್ ಆಗುತ್ತೆ ನಿಮ್ಗೆ ಹಾಲಿಗೂ ಒಂದು ಇನ್ಕಮ್ ಬರುತ್ತೆ ಬೆಣ್ಣೆಗೂ ಒಂದು ಇನ್ಕಮ್ ಬರುತ್ತೆ ನಿಮ್ಗೆ ಇದು ಬಂದು ಒಂದು ವ್ಯಾಲ್ಯೂ ಆಡೆಡ್ ಮಿಷಿನ್ ತರ ಇದೆ ಮೇಡಮ್ ಚೆನ್ನಾಗಿ ಅನ್ಸುತ್ತೆ ಈ ಮಷಿನ್ ನೋಡಿ ತುಂಬಾ ಖುಷಿ ಅನ್ಸುತ್ತೆ ನನಗೆ ಯಾಕಂದ್ರೆ ಹಸಿ ಹಾಲೆ ಮತ್ತೆ ಕಾಯಿಸೋದು ಮಾಡೋದು ಆತರ ಏನಿಲ್ಲ ಸೊ ಆತರ ಇದು ಮಾಡ್ಕೋಬಹುದು ಅಂತ ಹೇಳ್ತಾರೆ ಏನು ಪ್ರೈಸ್ ಅಲ್ಲಿ ಇದೆ ಮಿನಿಮಮ್ ಬೇಸಿಕ್ ಅಲ್ಲಿ ಇದು ಕ್ರೀಮ್ ಸಪರೇಟ್ ನೋಡಿದ್ರೆ ತುಂಬಾ ಅನುಕೂಲವಾಗಿದ್ದು ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇದರಲ್ಲಿ ಬಂದ್ರೆ 1 ಗಂಟೆಗೆ 65 ಲೀಟರ್ ಇದೆ ನಿಮ್ಗೆ ಬರೋ ತರ ಇದೆ ಇನ್ನೊಂದು 165 ಲೀಟರ್ ಬರುತ್ತೆ ಇನ್ನೊಂದು 325 ಲೀಟರ್ ಬರೋ ತರ ದೊಡ್ಡ ಬೇಕಂದ್ರೆ ದೊಡ್ಡ ಇದೆ ಮೇಡಮ್ ಏನಿದೆ ಪ್ರೈಸ್ ಏನಿದೆ ಮೇಡಮ್ ಬೇಸಿಕ್ ಇಡೋದು ಅಡ್ವಾನ್ಸ್ ವರ್ಗ ಪ್ರೈಸ್ ಬಂದು ನಿಮ್ಗೆ ಬಂದು 25,000 ನಿಮ್ಗೆ ಬಂದು 45,000 ಇರುತ್ತೆ ನಿಮ್ಗೆ ಡಿಪೆಂಡ್ಸ್ ಆನ್ ದಿ ಕೆಪಾಸಿಟಿ ಓಕೆ ಓಕೆ ಅವ್ರ ಹತ್ರ ಪ್ರೊಡಕ್ಷನ್ ಹಾಲ್ ನೀನು ಎಷ್ಟಿದೆ ಸೊ ಅವ್ರಿಗೆ ಯಾವ ತರ ಬೇಕಾಗುತ್ತೆ ಅಂತ ಅನ್ನೋದ್ರ ಮೇಲೆ ತಗೋಬಹುದು ಮೇಡಮ್ ವಾರಂಟಿ ಎಲ್ಲ ಇದು ಮಾಡ್ತಾರೆ ಅವ್ರಿಗೆ ವಾರಂಟಿ ಕೊಡ್ತಾರೆ ಸರ್ ಏನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಗೆ ನಿಮ್ಗೆ 6 ಮಂತ್ಸ್ ವಾರಂಟಿ ಕೊಡ್ತಾರೆ 6 ಮಂತ್ ಕೊಡ್ತಾರೆ ಆಮೇಲೆ ಅವ್ರಿಗೆ ಎಲ್ಲಾನು ಗೈಡ್ ಮಾಡ್ತಾರೆ ಯಾವ ತರ ಇದು ಮಾಡ್ಬೇಕು ಏನಿಲ್ಲ ಅಸೆಂಬಲ್ ಅಲ್ಲೂ ಬರುತ್ತೆ ಯಾರು ಬೇಕಾದ್ರೂ ಸೇಮ್ ಮೇಡಮ್ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಅವ್ರಿಗೆಲ್ಲ ಪೇ ಮಾಡಿದ್ರೆ ಅಮೌಂಟ್ ಪೇ ಮಾಡಿದ್ರೆ ಕಳಿಸ್ಕೊಡ್ತಾರೆ ಓಕೆ ಮೇಡಮ್ ಥ್ಯಾಂಕ್ ಯು 1 ಲೀಟರ್ ಹಾಲಿಗೆ 5% ಬರುತ್ತೆ ಎರಡು ಅಡ್ವಾಂಟೇಜ್ ಆಗುತ್ತೆ ನಮ್ಮ ರೈತರಿಗೆ ಆರಾಮಾಗು ಓಕೆ ಮೇಡಮ್ ಹೌದು ಫ್ಯಾಟ್ನೆಸ್ ತಗೊಂಡ್ಗೆ ಕೊಡ್ಬೋದು ಆರಾಮ್ ಅಂದ್ರೆ ಮೇಡಮ್ ಈಗ ಮಿಲ್ಕಿಂಗ್ ಮಷಿನ್ಗಳು ಅಂದ್ರೆ ಹಾಲು ಕರಿಯೋ ಯಂತ್ರ ಹಿಡ್ಕೊಂಡು ಬೆಣ್ಣೆ ತೆಗೆಯೋ ಮಷಿನ್ ವರೆಗೂ ತಿಳಿಸ್ಕೊಟ್ಟಿದ್ರಿ ಇದು ಒಳ್ಳೆ ಕಂಟೆಂಟ್ ಇದೆ ಜನರಿಗೆ ಇಷ್ಟ ಆಗುತ್ತೆ ತಗೊಳ್ತಾರೆ ಸೊ ಯಾರೇ ಕರೆ ಮಾಡಿದ್ರು ಮೇಡಮ್ ಕರ್ನಾಟಕದಿಂದ ಆಗಲಿ ಇನ್ನೊಂದಿಲ್ಲ ಆಗಲಿ ಇನ್ನೊಂದು ರಾಜ್ಯದವ್ರು ಆಗಲಿ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ಕರ್ನಾಟಕದವ್ರು ಆಲ್ಮೋಸ್ಟ್ ಆಲ್ ಸೊ ಯಾರೇ ಮಾಡಿದ್ರು ಚೆನ್ನಾಗಿ ಅವ್ರಿಗೆ ಮಾತಾಡಿ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತೀನಿ ಮೇಡಮ್ ಸೊ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ ಮೇಡಮ್.